ಬ್ರೇಕ್ ನಂತರ ನೂತನ ನ್ಯೂಸ್ಗೆ ಸ್ವಾಗತ. ಹೊನ್ನಾವರ ತಾಲೂಕಿನ ವ್ಯಾಪ್ತಿಯಡಿಯಲ್ಲಿ ವಿವಿಧ ಯೋಜನೆಗಳಡಿಯಲ್ಲಿ ಮಂಜೂರಾದ ಕಾಮಗಾರಿಗಳಿಗೆ ಭಟ್ಕಳ ಶಾಸಕ ಸುನಿಲ್ ನಾಯ್ಕ್ ಚಾಲನೆ ನೀಡಿದರು. ಮಂಕಿ ತಾಲೂಕಿನ ಗುಳದಗೇರಿ ಪಂಚಾಯತ್ ನಾಡ ಕಚೇರಿ ಗುದ್ದಲಿ ಪೂಜೆ, ಬಾಳ್ಕೂರು ಗ್ರಾಮ ಪಂಚಾಯತ್ ಹಲಸನಡಿ ಗಂಜಿಕೇರಿ ರಸ್ತೆಗೆ 4.50 ಲಕ್ಷ, ಕಬಾಡಕೇರಿ ಪ್ರಾಥಮಿಕ ಶಾಲೆಗೆ 9 ಲಕ್ಷ, ಇಡಗುಂಜಿ ಪಂಚಾಯತ್ ಕೆಳಗಿನ ಇಡಗುಂಜಿ ಮಾಳ್ಕೋಡ್ ಶಾಲೆಗೆ 9 ಲಕ್ಷ ಮತ್ತು ಅಂಗನವಾಡಿಗೆ 11 ಲಕ್ಷ, ಇಡಗುಂಜಿ ಪಂಚಾಯತ್ ನೀರುಗುಳಿ ಕಿಂಡಿ ಅಣೆಕಟ್ಟು ಸೇರಿದಂತೆ 4 ಚೆಕ್ಡ್ಯಾಂ ಸೇರಿ 2 ಕೋಟಿ, ಮಾಳ್ಕೋಡ್ ಫಾತಿಮಾ ಚರ್ಚ್ ರಸ್ತೆ ನಿರ್ಮಾಣ 25 ಲಕ್ಷ, ತಲಮೂಟಿಯಿಂದ ಫಾತಿಮಾ ಚರ್ಚ್ಗೆ ಹೋಗುವ ರಸ್ತೆ ನಿರ್ಮಾಣ 25 ಲಕ್ಷ ವೆಚ್ಚ, ಒಟ್ಟು ಅಂದಾಜು 3 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕ ಸುನಿಲ್ ನಾಯ್ಕ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಮಾಳ್ಕೋಡು ಭಾಗದ ರಸ್ತೆ ಅಲ್ಪಸಂಖ್ಯಾತ ನಿಗಮದಡಿಯಲ್ಲಿ 50 ಲಕ್ಷ ವೆಚ್ಚದ 800 ಮೀಟರ್ ಕಾಂಕ್ರೀಟ್ ರಸ್ತೆ, 2 ಕೋಟಿ ವೆಚ್ಚದಲ್ಲಿ 4 ಚೆಕ್ಡ್ಯಾಂ ಸೇರಿದಂತೆ 3 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿದೆ. ನನ್ನ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಮತ್ತು ರಸ್ತೆಗೆ ಮೊದಲ ಆದ್ಯತೆ ನೀಡುತ್ತೇನೆ. ಯಾವುದೇ ಊರಿನಲ್ಲಿ ಜನರಿಗೆ ಕುಡಿಯುವ ನೀರಿನ ಅಭಾವ ಎದುರಾದಲ್ಲಿ ನನ್ನ ಗಮನಕ್ಕೆ ತನ್ನಿ, ಅದನ್ನ ಪೂರೈಸುವ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಳಪೆ ಕಾಮಗಾರಿಗಳಿಗೆ ಅವಕಾಶ ನೀಡುವುದಿಲ್ಲ. ಈಗಾಗಲೇ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದೇನೆ. ಕಳಪೆ ಕಾಮಗಾರಿ ನಡೆಸಿ ಬಿಲ್ ಮಾಡುವ ಶಾಸಕ ನಾನಲ್ಲ. ಈಗಾಗಲೇ ನಡೆದ ಕಳಪೆ ಕಾಮಗಾರಿಗಳ ಬಗ್ಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ವತಿಯಿಂದ ತನಿಖೆ ನಡೆಸಲು ಸೂಚಿಸಿದ್ದೇನೆ ಎಂದರು. ಏನು ಅಲ್ಪಸಂಖ್ಯಾತರ ನಿಗಮದಡಿಯಲ್ಲಿ ಇವತ್ತು 50 ಲಕ್ಷ ರೂಪಾಯಿ ಅಷ್ಟು ಕಾಮಗಾರಿ ಇವತ್ತು ಈ ರೋಡ್ ಸಂಪೂರ್ಣ ಹಾಳಾಗಿ ಹೋಗಿತ್ತು. ಆ ರೋಡನ್ನು ಈಗಾಗಲೇ ಅಲ್ಪಸಂಖ್ಯಾತರ ನಿಗಮದಡಿಯಲ್ಲಿ ಸೇರಿಸಿ ಈಗಾಗಲೇ 800 ಮೀಟರ್ ಅಷ್ಟು ಕಾಂಕ್ರೀಟ್ ರೋಡನ್ನು ಈಗಾಗಲೇ ಕೆಲಸ ನಾಳೆಯಿಂದ ಪ್ರಾರಂಭ ಆಗ್ತದೆ. ಅದೇ ರೀತಿ ಇವತ್ತು ಮೈನರ್ ಇರಿಗೇಷನ್ನಲ್ಲಿ ಇಡಗುಂಜಿ ಪಂಚಾಯತ್ನಲ್ಲಿ ಈಗಾಗಲೇ 2 ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಇವತ್ತಾಗಲೇ ಗುದ್ದಲಿ ಪೂಜೆ ಆಯಿತು. ಯಾಕಂದರೆ ಎಲ್ಲರೂ ಹೆಚ್ಚಿನಾಗಿ ಚಿಕ್ಕ ಡ್ಯಾಮ್ ನೀರಿಗೆ ವ್ಯವಸ್ಥೆಯಲ್ಲಿ ಇವತ್ತು ಕೃಷಿಕರ ಅವಲಂಬಿರ್ತಕ್ಕಂಥ ಏರಿಯಾ ಅದು ಸಂಪೂರ್ಣ ಇಡಗುಂಜಿ ಆಗಿರ್ಬೋದು, ಮುಳ್ಕೋಡ್ ಆಗಿರ್ಬೋದು, ಅಲ್ಲಿ ಇವತ್ತು ಈಗಾಗಲೇ 2 ಕೋಟಿ ವೆಚ್ಚದಲ್ಲಿ ಇವತ್ತು ಸಂಪೂರ್ಣ ಚಿಕ್ಕ ಡ್ಯಾಮ್ ವ್ಯವಸ್ಥೆ ಎಲ್ಲ 4 ಟೋಟಲ್ ಚಿಕ್ಕ ಡ್ಯಾಮ್ ಅದನ್ನು ಇವತ್ತು ಗುದ್ದಲಿ ಪೂಜೆ ನೆರವೇರಿತು. ಅದೇ ರೀತಿ ಮಂಕಿಯಲ್ಲೂ ಸಹ ಇವತ್ತು ನಾಡ ಕಚೇರಿಗೆ ಈಗಾಗಲೇ ದುಡ್ಡು ಬಿಡುಗಡೆ ಮಾಡಿ ಅದೇ ರೀತಿ ಕೆಳಗಿನ ಇಡಗುಂಜಿಯಲ್ಲಿ ಶಾಲಾ ಬಿಲ್ಡಿಂಗ್ಗೆ, ಒಡಗೇರಿಯಲ್ಲಿ ಕಬಡ್ಕೇರಿಯಲ್ಲಿ ಈಗ ಶಾಲೆ ಬಿಲ್ಡಿಂಗ್ ಈಗಾಗಲೇ ಗುದ್ದಲಿ ಪೂಜೆ ಇವತ್ತಾಯಿತು. ಬಹುತೇಕ ಒಂದು 2.75 ಕೋಟಿ ವೆಚ್ಚದಲ್ಲಿ ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮ ಮುಗೀತು. ಮುಂದೆ ಬರುವಂಥ ದಿವಸದಲ್ಲಿ ಗ್ರಾಮೀಣ ಭಾಗದಲ್ಲಿ ಪ್ರಥಮ ನನ್ನ ಆದ್ಯತೆ ಅಂದರೆ ಕುಡಿಯೋ ನೀರು ಮತ್ತು ರಸ್ತೆಗೆ ಸಂಪೂರ್ಣ. ಇನ್ನು 2 ವರ್ಷ 3 ವರ್ಷದಲ್ಲಿ ಸಂಪೂರ್ಣ ಆಗಿರ್ತಕ್ಕಂಥ ಎಲ್ಲೂ ರಸ್ತೆ, ಯಾಕಂದರೆ ರಸ್ತೆ ಪ್ರಥಮ ಆದ್ಯತೆ ಕೊಡ್ತೇನೆ. ರಸ್ತೆ ಇಲ್ಲಾಂದರೆ ತಿರುಗಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅದನ್ನು ಗಮನದಿಟ್ಕೊಳ್ಳು ಇವತ್ತು ಅನೇಕ ಇಲಾಖೆಯಲ್ಲಿ ಒತ್ತಡ ಹಾಕಿ ಬೆಂಗಳೂರು ಮಠದಲ್ಲಿ ಅಂಥ ಕಾಮಗಾರಿನ ತಗೊಂಡು ಬಂದು ಮಾಡಿ ಮುಂದೆ ಬರುವಂಥ ದಿವಸದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನನ್ನ ಕ್ಷೇತ್ರದ ಎಲ್ಲ ಗ್ರಾಮೀಣ ಭಾಗದಲ್ಲಿ ಸಂಪೂರ್ಣ ರಸ್ತೆ ದುರಸ್ತಿ ಮಾಡ್ತೇನೆ ಅಂತಕ್ಕಂಥ ಮಾತು. ಮೋಲ್ಕೋಡ್ ಗ್ರಾಮದಲ್ಲಿ ಕಾಂಕ್ರೀಟ್ ರೋಡ್ ಅಂದ್ರೆ ನಮ್ಮೂರಲ್ಲಿ ರೋಡ್ ಆಗಿ ತುಂಬಾ ವರ್ಷ ಆಯ್ತು. ಊರಿನವರೇ ಸೇರಲ್ಲ ಒಂದ್ ರೋಡ್ ಮಾಡ್ಕೊಂಡು ರೋಡ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮೂರಲ್ಲಿ ತುಂಬಾ ಸಮಸ್ಯೆ ಉಂಟು, ಜನರಿಗೆ ತಿರುಗಾಡ್ಲಿಕ್ಕೆ, ಶಾಲೆ ಮಕ್ಕಳಿಗೆ ಗಾಡಿ ಗಿಡಿ ಬರ್ಲಿಕ್ಕೆ, ಏನಾದ್ರೂ ವಸ್ತು ಗಿಸ್ತು ತರ್ಲಿಕ್ಕೆ ತೊಂದರೆ ಆಗ್ತದೆ. ಇವತ್ತಿನ ದಿನದಲ್ಲಿ ನಮ್ಮ ಸುನಿಲ್ ನಾಯ್ಕ್ ಅವರು ಈ ಒಂದು ದಿನ ನಮ್ಮ ಊರಲ್ಲಿ ಕಾಂಕ್ರೀಟ್ ರೋಡ್ ಆಗ್ತದೆ ಅಲ್ಪಸಂಖ್ಯಾತರ ಇದ್ರ ಸಂಬಂಧಪಟ್ಟಂತೆ, ಅದು ಒಳ್ಳೆ ರೀತಿಯಲ್ಲಾಗಲಿ 12 ಫೂಟು ಮಾಡ್ತಂತ ಹೇಳಿದ್ದಾರೆ. ಆಗಲಿ ಚಲೋದಾಗಲಿ ಅಂತ ನಮ್ಮದೊಂದು ಆರೈಕೆ. ನಮ್ಮೂರ ರೋಡ್ ಆಗೋದುಂಟು, ನಮ್ಮ ಆ ಕಡೆಗೂ ಒಂದು ಕೆಲವೊಂದು ಕೆಲಸ ಆಗೋದುಂಟು. ಇವತ್ತಿನವರೆಗೆ ಯಾವುದು ಪಂಚಾಯತ್ ಯಾವುದೋ ಒಂದು ಕೆಲಸ ಆಗಲಿಲ್ಲ. ಇವರ ವತಿಯಿಂದ ಆದರೂ ನಮ್ಮೂರಲ್ಲಿ ಮುಂದೆ ಪ್ರತಿಯೊಂದು ರೋಡು ಹಾಗೂ ಬ್ರಿಡ್ಜ್ ಒಂದು ಆಗಲಿ ಅಂದ್ಕೊಂಡು. ದೇಶ ಶೋಕದಲ್ಲಿ ಮುಳುಗಿ ಸಿಟ್ಟು ಆಕ್ರೋಶ ಆಕ್ರಂದನ ಹೊರಹಾಕುತ್ತಿರುವ ಈ ಕಾಲಘಟ್ಟದಲ್ಲಿ ಜನ ಸಮುದಾಯಕ್ಕೆ ಸಂಯಮ ಮತ್ತು ಆತ್ಮಸ್ಥೈರ್ಯ ತುಂಬುವ ಕವನಗಳನ್ನು ರಚಿಸಬೇಕಾಗಿದೆ. ರಕ್ತಪಾತವಿಲ್ಲದ, ಅಂಧಕಾರವಿಲ್ಲದ, ಮೋಸ ಕಪಟಗಳ ಭಾವ ಸ್ಪಂದಿಸದಿರುವ ಕವಿಗಳಿಂದ ಕಂಗಾಲಾಗಿದ್ದಾರೆ. ಯುದ್ಧ ಯೋಚನೆ ಭೀಭತ್ಸಿಸುವ ಕ್ಷಣದ ಸಂದಿಗ್ಧತೆಯ ಸಂಕಟಕ್ಕೆ ಒಳಗಾದ ಕವಿ ಇಂದು ಕ್ಲಿಷ್ಟ ಕಾಲದಲ್ಲಿದ್ದಾನೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷ ಎನ್ಆರ್ ಗಜು ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ಕೂಜುಳಿಯ ಸ್ಪಂದನ ಸಾಹಿತ್ಯ ವೇದಿಕೆ, ನಾಗರೇವತಿ ಪ್ರಕಾಶನ ಹಾಗೂ ಗಣರಾಜ ಯಕ್ಷಗಾನ ಮಂಡಳಿಯವರ ಸಹಯೋಗದಲ್ಲಿ ಶ್ರೀ ಪ್ರಸಾದ ಗಣಪತಿ ದೇವಸ್ಥಾನದಲ್ಲಿ ಆಯೋಜಿಸಿದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಕವಿ ವೀರಣ್ಣ ನಾಯಕ್ ಹಿರೇಗುತ್ತಿ ರಚಿಸಿದ ಗುಲಾಂ ಹತ್ಯಾಕಾಂಡದ ಪಾಕಗೆ ಎಚ್ಚರಿಕೆ ಕುರಿತ ಕವನವನ್ನ ವಿಶ್ಲೇಷಿಸಿ ಮಾತನಾಡಿದರು. ಕವಿ ಕಲಾವಿದನಿಗೆ ಅಹಂಭಾವ ಹುಟ್ಟಿಕೊಂಡ್ರೆ
ಮಾಲಿನ್ಯಾಗೀಳು ಅಂಟಿಕೊಂಡ್ರೆ ಅವನ ಭೌಗತೆ ನಾಶವಾಗುತ್ತದೆ. ಬಾಗುವಿಕೆ ಮಾಗುವಿಕೆ ಸ್ಥಿತಿಯಾದಾಗ ಮಾತ್ರ ಸಮರ್ಥ ಕವಿ ಹೊರಹೊಮ್ಮಬಲ್ಲ. ಅಲ್ಲದೆ ಕಾವ್ಯಕೃಷಿಯನ್ನ ಗಂಭೀರವಾಗಿ ಪರಿಗಣಿಸಿ ಬರೆದಾಗ ಕೂಜಳಿಯಿಂದಲೂ ಸಾಕಷ್ಟು ಕವಿಗಳು ಹುಟ್ಟಿಕೊಳ್ಳಬಹುದು ಎಂದರು. ಕವಿಗೋಷ್ಠಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರೋಹಿದಾಸ್ ನಾಯ್ಕ ಉದ್ಘಾಟಿಸಿ, ಸಾಹಿತ್ಯ ಹುಟ್ಟಿದೆ ಕಾವ್ಯದ ಮೂಲಕ. ರಾಜಾಶ್ರಯ ಪಡೆದ ಅಂದಿನ ಕವಿಗಳ ಹಾಗೂ ಅವರ ಕಾವ್ಯಗಳ ಐತಿಹಾಸಿಕ ಬೆಳಕು ಚೆಲ್ಲಿದ್ರು. ಹಿರಿಯ ಚಿಂತಕ ಸಾಹಿತಿ ಪುಟ್ಟು ಕುಲಕರ್ಣಿ ಕಾವ್ಯ ಕಲಾತೀತವಾದವೆಂಬುದನ್ನ ಉದಾಹರಿಸುತ್ತಾ, ಹೊಸ ಪೀಳಿಗೆಗೆ ಕಾವ್ಯ ವಸ್ತುವನ್ನ ಸೂಚಿಸುತ್ತಾ, ಅವರಿಗಾಗಬೇಕಾದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ವೈಯಕ್ತಿಕ ಬದ್ಧತೆಯ ಆಶಯ ನುಡಿಗಳನ್ನಾಡಿದ್ರು. ಸಂಗೀತ ಶಿಕ್ಷಕಿ ರಂಜನಾ ಆಚಾರ್ಯ ಪ್ರಾರ್ಥಿಸಿದ್ರು. ವೇದಿಕೆಯಲ್ಲಿ ಸ್ಪಂದನ ಸಾಹಿತ್ಯ ಸಂಘದ ಗೌರವ ಅಧ್ಯಕ್ಷ ಹಿರಿಯ ಕವಿ ವೀಗಾ ನಾಯ್ಕ ಮಂಗಳೂರು, ಕವಿ ಸುರೇಶ್ ನಾಯ್ಕ, ನಿವೃತ್ತ ಅಧಿಕಾರಿ ಗೊನ್ಸಾಲಿಸ್ ಉಪಸ್ಥಿತರಿದ್ರು. ಉಪನ್ಯಾಸಕರಾದ ಭೋಜರಾಜ್, ದಿಶಾರಾಜ್ ಮತ್ತು ಚೇತನ್ ನಾಯ್ಕ ಸಹಕರಿಸಿದ್ರು. ಒಮ್ಮೆಯೂ ಭಗವಂತನ ಧ್ಯಾನ ಮಾಡದೆ ಕೇವಲ ಓದಿ ಜ್ಞಾನ ಸಂಪಾದನೆ ಮಾಡುತ್ತೇವೆ ಎಂದರೆ ಜ್ಞಾನದ ಕಲ್ಪನೆಯಷ್ಟೇ ನಮಗೆ ಬರುತ್ತದೆ. ಆದರೆ ನಾವು ಓದುವುದರ ಜೊತೆಗೆ ಪರಮಾತ್ಮನ ಧ್ಯಾನವನ್ನ ಮಾಡಿದಾಗ ನಮ್ಮ ಬುದ್ಧಿ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ ಎಂದು ಸ್ವರ್ಣವಳ್ಳಿ ಶ್ರೀಗಳು ನುಡಿದರು. ಶಿರಸಿ ನಗರಸಭಾ ಪರಿಷತ್, ಶಿರಸಿ ನಗರ ಮಾತೃ ಮಂಡಲ, ಶಿರಸಿ ತಾಲೂಕಾ ಹವ್ಯಕ ನೌಕರರ ನಿವೃತ್ತ ಹಾಗೂ ವೃತ್ತಿನಿರತ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಸಹಯೋಗದಲ್ಲಿ ರವಿವಾರ ಶಿರಸಿಯ ಯೋಗ ಮಂದಿರದ 22ನೇ ವಾರ್ಷಿಕೋತ್ಸವದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು, ಶಂಕರ ಭಗವತ್ಪಾದರಿಗೆ ಹಾಗೂ ಯೋಗಕ್ಕೆ ಅವಿನಾಭಾವ ಸಂಬಂಧವಿದೆ. ಅವರು ಪ್ರಧಾನವಾಗಿ ಜ್ಞಾನ ಮಾರ್ಗವನ್ನೇ ಪ್ರತಿಪಾದಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗಕ್ಕಾಗಿ ನಗರಕ್ಕೆ ಹೋಗಿರುವ ಅದೆಷ್ಟೋ ಹವ್ಯಕ ಸಮಾಜದವರು ಧರ್ಮ ಪಾಲನೆಯನ್ನ ಸರಿಯಾಗಿ ಪಾಲಿಸದೆ ಗ್ರಾಮದಿಂದ ಬಹಳ ದೂರವಿರುವುದೇ ಅದಕ್ಕೆ ಪ್ರಮುಖ ಕಾರಣವೆಂಬ ಕುಂಟು ನೆಪವನ್ನ ಅವರು ನೀಡುತ್ತಿದ್ದಾರೆ. ಶಿರಸಿಯಂತಹ ನಗರದಲ್ಲಿಯೂ ಕೂಡ ಹಲವು ಹವ್ಯಕರು ತಮ್ಮ ಧರ್ಮ ಪಾಲನೆಯನ್ನ ಸರಿಯಾಗಿ ಮಾಡದಿರುವುದು ಬೇಸರದ ಸಂಗತಿ ಎಂದರು. ತಪಸ್ಸಿನಿಂದ ಪರಮಾತ್ಮನ ಜ್ಞಾನ ಪಡೆದು ಕೈವಲ್ಯ ಪಡೆಯಬೇಕು. ತಪಸ್ಸು ಅಂದರೆ ನಾವೆಲ್ಲರೂ ನಮ್ಮ ನಮ್ಮ ನೆಲೆಯಲ್ಲಿ ಮಾಡುವ ಧರ್ಮಾನುಷ್ಠಾನ, ಅದೆಲ್ಲೂ ತಪಸ್ಸೆ. ಅದರಿಂದ ಧರ್ಮಾನುಷ್ಠಾನವೆಂಬ ತಪಸ್ಸಿನ ಮೂಲಕ ಪರಮಾತ್ಮಾನುಭವವನ್ನು ಪಡೆದು ಕೈವಲ್ಯವನ್ನು ಪಡೆಯಬೇಕು. ಇದು ಅವರ ಉಪದೇಶದ ತಿರುಳಿನಲ್ಲಿ ತಿರುಳು. ಧರ್ಮಾನುಷ್ಠಾನದಿಂದ ಪರಮಾತ್ಮಾನುಭವವನ್ನು ಸಂಪಾದಿಸಿ ಕೈವಲ್ಯವನ್ನು ಪಡೆಯಬೇಕು. ಈ ಒಂದು ಸಂಗತಿಯನ್ನು ಪ್ರಧಾನವಾಗಿ ಈ ದಿವಸ ನಿಮಗೆ ಹೇಳಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಶಿರಸಿ ಎಂಇಎಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ, ಹವ್ಯಕ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಶಿವಾನಂದ ದೀಕ್ಷಿತ್, ನಗರ ಮಾತೃ ಮಂಡಳಿ ಅಧ್ಯಕ್ಷೆ ಸರೋಜಿನಿ ಹೆಗಡೆ, ವಿದ್ವಾನ್ ದಾಮೋದರ್ ಭಟ್ ಹಾಗೂ ಶಿರಸಿ ಯೋಗ ಮಂದಿರದ ಅಧ್ಯಕ್ಷ ಎಸ್ಎನ್ ಭಟ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಶಿರಸಿ ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಹಾಗೂ ಸಹಕಾರಿ ರತ್ನ ಪುರಸ್ಕೃತ ಜಿಟಿ ಹೆಗಡೆ ತಟ್ಟಿಸರಾಯ್ ಅವರನ್ನ ಸ್ವರ್ಣವಲ್ಲಿ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು. ಮತ್ತಷ್ಟು ಸುದ್ದಿ ಇದೆ ವಿರಾಮದ ನಂತರ.